ಬನ್ನಿ ಇಲ್ಲಿ ಕೂತ್ಕೊಡಿ. ಇನ್ನೊಂದೈತೆ ನೋಡಿ, ಕೊಡಿ ಸರ್ ಸರ್. ಇಲ್ಲಿ ಬನ್ನಿ, ಇಲ್ಲಿ ಕೂತ್ಕೊಡಿ. ತೋಡೆ ಇನ್ನು ಕಿರಡೆ 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 ಇದೆ. ಬನ್ನಿ ಸರ್ ಇಲ್ಲಿ ನೋಡಿ, ಒಂದು ಎರಡು ನಾಲ್ಕು ಜಾಗ ಪ್ರೆಸ್ ಆಗೈತೆ. ಹೆಂಗೆ ತಡ ಫೈಲ್ ಆನಂಗಿದ್ದೀರ ಅಂತ ತಡೆದಿರೋದು ನೀವು. ಇದು ಎಲ್ಲೋದ್ರೂ ಆಪ್ರೇಷನ್ ಮಾಡಿ ಅಂತಾರೆ, ಗೊತ್ತಾಯ್ತಾ? ನೋಡಿ ಇಲ್ಲಿ ಕಾಣ್ತಾ ಇದ್ದಲ್ಲ ಇಲ್ಲಿ ನೋಡಿ, ಅವ್ರು ಹೆಂಗ್ ತಳ್ಕೊಂಡಿದ್ದಾರೆ. ಶೋಲ್ಡರ್ ನೋವು ಬರ್ತದ ಜಾಸ್ತಿ? ಏ ದೇವ್ರು ಒಳ್ಳೇದ್ ಮಾಡ್ತಾನೆ, ಏನಿಲ್ಲ ನಿಮ್ಗೆ. ಏನು ದೇವ್ ಮೊನ್ನೆ ಒಬ್ಬ ಹುಡುಗ ಬಂದಿದ್ದಾನ, ಇದನ್ನೇ ಕುಡ್ಬಿಡ್ತೀನಿ ಅಂತ ಕೂತಿದ್ದಾನಪ್ಪ. ಕಷ್ಟ ಅವ್ರವ್ರ ಕಷ್ಟ, ದೇವ್ರಿಗೆ ಗೊತ್ತು ಅವ್ರಿಗೆ ಗೊತ್ತಮ್ಮ. ಏನ್ ಹೇಳಿ ಜಾಗ ಆಯ್ತಲ್ಲ, ಪಣ್ 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 ಅಂತ ಎಳಿತದೆ ಜಾಗ ಆಯ್ತು. ಏನ್ ನೋಡಿ ನಿಮ್ಗೆ ಗೊತ್ತಾಗ್ಬಿಡ್ತು ಸರ್, ನಿಮ್ಮ ಹೆಸರು ಎಷ್ಟು ವರ್ಷದ ಇದೆ ಸರ್? ಇದು ಈಗ ಇಪ್ಪತ್ತು ದಿವಸ ಬಂದಿದ್ದಷ್ಟೇ. ಹಾಂ, ಹೆಂಗಾಗಿದ್ದು ಸ್ಟಾರ್ಟಿಂಗ್? ಕೆಲಸ ಮಾಡ್ಬಿಟ್ಟು ಬಂದ್ಬಿಡಿ. ಹೌದಾ? ಸರಿ. ಹಾಂ, ಐದು ದಿನಕ್ಕೆ ತಡೆ ಕಾಡಿದ್ರೆ ಸಿದ್ಧಾರ್ಥ ರೋಡಲ್ಲಿ ಸುಮಾರು ಸಿದ್ದಾರೆ. ಹಾಂ ಸರಿ. ಹಾಂ, ಅವ್ರ ಹತ್ರ ಒಂದು 10 ದಿನ ಟ್ಯಾಬ್ಲೆಟ್ ತಗೋಬೇಕು ಕಮ್ಮಿ ಆಗಿದ್ರು. ಆಮೇಲೆ ಆಗಿಲ್ಲ. ಆಮೇಲೆ ಇಲ್ಲಿ ಪ್ರಜ್ವಲ್ ಹಾಸ್ಪಿಟಲ್ ಇದೆ ರಂಗೋಡಲ್ಲಿ ಸರ್. ಹಾಂ, ಅಲ್ಲಿ ಬಂದು ಒಂದು 7 ದಿವಸ ಆಯ್ತು ಅವ್ರು ಮಾಡಿಸಿದ್ದೆ. ಅಲ್ಲಿ ಅಲ್ಲಿ ಮಾಡಿಸಿದ್ರೆ ಅದು ಎಕ್ಸ್ರೇ ಕವರ್ ಕೊಡಿ. ಅಲ್ಲಿ ಮಾಡಿಸಿರೋದು ಕವರ್ ಮೇಲೆ ಮೇಲೆ ತೋರಿಸ್ಬೇಕು. ಅವ್ರು ಏನು ಹೇಳಿದ್ರು? ಅವರು ಆಪ್ರೇಷನ್ ಮಾಡ್ಬೇಕು ಅಂತ ಅಷ್ಟೇ. ಎಲ್ಲಿ? ಅಲ್ಲಿ ಪಂಚಗಂಗಲ್ಲಿ ಕೂತ್ಕೊಡಿ ಅಮ್ಮ. ದೇವ್ರು ಒಳ್ಳೆ ಇದು ಮಾಡ್ತಾವೆ, ರೆಡಿ ಮಾಡೋ ಗಂಟ ಬಿಡೋಕ್ಕಿಲ್ಲ. ಕೂತ್ಕೊಡಿ ಸರ್, ವಾಸ ಆಗ್ಬಿಡ್ತದೆ. ಮೊಬೈಲ್ ತೆಗಿರಿ, ಮೊಬೈಲ್ ಕೊಡಿ. ಎಲ್ಲಿ? ಸ್ಟ್ರೈಟ್ ಕೂತ್ಕೊಡಿ, ಸ್ಟ್ರೈಟ್ ಕೂತ್ಕೊಡಿ. ದೇವ್ರು ಒಳ್ಳೆ ಇದು ಮಾಡ್ತಾನೆ, ನೆಟ್ಟಿ ಕೂತ್ಕೊಡಿ. ನೀವು ತಡ್ಕೋಬೇಕು. ಇಲ್ಲ, ದೇವ್ರು ಒಳ್ಳೆ ಇದು ಮಾಡ್ತಾನೆ. ಭಾಳ ಹೊರಟು ಗಟ್ಟಿ ಶರೀರ. ಕೂತ್ಕೊಳ್ಳಿ, ಕೈ ಇಟ್ಕೊಳ್ಳಿ. ನೀವು ಕೂತ್ಕೊಳ್ಳವ, ಏನಿಲ್ಲ. ಕೈ ಅಲ್ಲಿಗೆ ತಿರುಗಿಸಿ ಸರ್, ಹಿಂಗೆ ಕೈ ನೋಡಿ. ಇದು ಕಾಲು ಮುಂದೆ ಕೊಡಿ, ಕಾಲು ಅದ್ಲಾ ಮಾಡಿ. ಇನ್ನೂ ಸ್ವಲ್ಪ ಮುಂದೆ ಬನ್ನಿ. ಹಾಂ, ಕೆಳಗೆ ಕೂತ್ಕೊಳ್ಳಿ. ಈಗ ಕೂತ್ಕೊಳ್ಳಿ ನಿಧಾನಕ್ಕೆ. ಕೂತ್ಕೊಳ್ಳಿ, ಹಂಗಿಲ್ಲ. ಬೈಸ್ಗೆ ಅಲ್ಲೇ ಇಟ್ಕೊಳ್ಳಿ. ಹಾಂ, ಎಷ್ಟು ಇತ್ತ ಇದ್ದಾಳೆ ಅಷ್ಟು. ಕೂತ್ಕೊಳ್ಳಿ ಇನ್ನೊಂದು ಸತಿ. ಅಷ್ಟು ಸಾಕು ಸರ್, ಎರಡು ಸತಿ ಮನೇಲಿ ಇತ್ತು ಮಾಡಲಿ. ಜಾಸ್ತಿ ಮಾಡಿದ್ರೆ ಬ್ಯಾಂಡೇಜ್ ಎಲ್ಲ ಲೂಸ್ ಆಗ್ಬಿಡ್ತದೆ. ಬ್ಯಾಂಡೇಜ್ ಹಾಕಿದಿರಲ್ಲ, ಫ್ರೀ ಆಗ್ಬಿಡ್ತದೆ. ಏನು ಟೆನ್ಷನ್ ತಂದ್ಬಿಡ್ರೆ ಅದಿಲ್ಲ. ನೀವು ವಾಸ ಆಗೋದು ನೋಡಿ ಸ್ವಲ್ಪ, ಗೊತ್ತಾಯ್ತಾ? ಯಾವಾಗ ಬಂದ್ರೆ ಮಾರ್ನಿಂಗ್ ಮಾತ್ರ ಉಂಡು ಮಾಡ್ಕೊಳಿಸ್ತೀನಿ. ಆಯ್ತಾ? ಆಯಿಲ್ ಕೊಟ್ಟಿದ್ದೀನಮ್ಮ ಅಷ್ಟೇ.